ಇವತ್ತು ಹಳಸಿನಕಾಯಿದು ಪಲ್ಯ ಮಾಡೋಣ ಹಳಸಿನಕಾಯಿ ಈ ರೀತಿ ಪೀಸ್ ಪೀಸ್ ಆಗಿ ಹೆಚ್ಚಿಕೊಂಡಿದೆ ಅದಕ್ಕೆ ಬೇಕಾಗಿರುವಂತ ಸಾಮಗ್ರಿ ಶುಂಠಿ ಹಸಿಮೆಣಸಿನಕಾಯಿ ಟೊಮ್ಯಾಟೋ ಇದನ್ನ ಎಣ್ಣೆ ಇಟ್ಟು ಸ್ವಲ್ಪ ರೋಸ್ ಕಲರ್ ಆಗಿ ಬ್ರೌನ್ ಕಲರ್ ಆಗಿ ಕರ್ಕೊಳ್ಳೋಣ ಅದು ಕರಿತಾ ಇರುತ್ತೆ ಒಂದು ಕಡೆ ಇನ್ನೊಂದು ಕಡೆ ಟೊಮ್ಯಾಟೋ ಶುಂಠಿ ಹಸಿಮೆಣಸಿನಕಾಯಿ ಮಿಕ್ಸಿ ಮಾಡ್ಕೊಂಡು ಪೇಸ್ಟ್ ಮಾಡಿ ಇಟ್ಕೊಳ್ಳೋಣ कुकर एण्णे हाक्ता इदिनी नालक स्पून एण्णे जीरिगे हिंगु करिबेवु टमाटो मिक्सी माड्कोंडिरुवंत टमाटो ಅರಿಶಿನ ಖಾರ ಪೌಡರ್ ಧನಿಯಾ ಪೌಡರ್ ರುಚಿಗೆ ತಕ್ಕಷ್ಟು ಉಪ್ಪು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಇದು ಒಂದು ನಿಮಿಷ ಫ್ರೈ ಆಗಲಿ ಒಂದು ಗ್ಲಾಸ್ ನೀರು ಹಾಕ್ತಾ ಇದೀನಿ ಗರಂ ಮಸಾಲ ಕರೆದಿಟ್ಕೊಂಡಿರುವಂತ ಹಲಸಿನಕಾಯಿನ ಹಾಕ್ತಾ ಇದೀನಿ ಇದು ಕುಕ್ಕರ್ ಮುಚ್ಚಿಬಿಟ್ಟು ಒಂದು ಮೂರು ವಿಶಲ್ ತಗೊಂಡ್ರೆ ಹಲಸಿನಕಾಯಿ ಪಲ್ಯ ರೆಡಿ ಇದನ್ನ ಸರ್ವಿಂಗ್ ಬೌಲ್ ಅಲ್ಲಿ ಶಿಫ್ಟ್ ಮಾಡ್ತಾ ಇದೀನಿ ಗಾರ್ನಿಶ್ ಗೆ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದೀನಿ ನೋಡಿ ಎಷ್ಟು ಚೆನ್ನಾಗಿ ಹಲಸಿನಕಾಯಿ ಪಲ್ಯ ರೆಡಿ ಆಗಿದೆ ಹಲಸಿನಕಾಯಿ ಪಲ್ಯ ರೆಡಿ